ನೀವು ರಿವ್ಯೂ ಮೀಟಿಂಗ್ಸ್ ಅನ್ನ ರೆಗ್ಯುಲರ್ ಮಾಡಿ ಅಧಿಕಾರಿಗಳ ಮಟ್ಟದಲ್ಲಿ ಕೆಲ ಮಟ್ಟದಲ್ಲಿ ಯಾವ ರೀತಿ ಕೆಲಸ ಆಗ್ತದೆ ಕಲಿಸಬೇಕು ಅಂತ ಸಮರ್ಥಿಕೆ ಇಲ್ಲ. ಶಕ್ತಿ ಎನ್ನುವಂಥದ್ದು ಪ್ರಶ್ನ ಮಹಿಳೆಯರಿಗೆ ಉಚಿತವಾಗಿ ಇಡೀ ರಾಜ್ಯ ಓಡಾಡಲಿಕ್ಕೆ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಕೆಲವು ಟೀಕೆಗಳನ್ನು ಕಂಡಿಲ್ಲ, ಅದರಿಂದ ನಷ್ಟ ಆಗ್ತದೆ ಅಂತ. ನಷ್ಟ ಬೇರೆ ಬೇರೆ ರೀತಿಯಲ್ಲಿ ಎಷ್ಟು ಆಗ್ತದೆ, ಇದು ದೊಡ್ಡ ನಷ್ಟವೇ ಇಲ್ಲ. ಮಹಿಳೆಯರ ಸಬಲೀಕರಣ, ನಾವು ಜೆಂಡರ್ ಈಕ್ವಾಲಿಟಿ ಅಂತ ಹೇಳ್ತೇವೆ, ಅದನ್ನು ಸಮಾನತೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರಿಗೆ ಸೌಲಭ್ಯಗಳನ್ನು ಕೊಟ್ಟು ಮುಂದೆ ತರುವಂಥದ್ದು ಎಲ್ಲ ಸರ್ಕಾರಗಳ ಜವಾಬ್ದಾರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಇನ್ನು ಮುಂದಿನ ನಾಲ್ಕು ಏನು ಸರ್ಕಾರ ಬರುವ ಮುಂಚೆ ನೀವು ಯೋಜನೆಗಳನ್ನು ಹಾಕಿದ್ರಿ, ಅದನ್ನು ಜನರಿಗೆ ಹೇಳಿದ್ರಿ, ಅದು ಜಾರಿಗೆ ತರುವಂಥದ್ದಾಗಲಿ, ಕೆಲವೊಮ್ಮೆ ಅದು ತಪ್ಪಾಗಿದೆ ಇದು ತಪ್ಪು ಕೆಲವು ಸಮಯ ಕೆಲಸವನ್ನು ಮಾಡಲಿಕ್ಕೆ ಬಿಟ್ಟಾಗ ಅದು ವ್ಯವಸ್ಥೆ ಸರಿ ಆಗ್ತದೆ. ಪ್ರಾರಂಭದಲ್ಲಿ ಎಲ್ಲವೂ ಸರಿಗೊಳಿಸಬೇಕು ಅಂತ ಹೇಳುವಂಥದ್ದು ಸರಿ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಸಚಿವನಾಗಿ ಕೆಲಸವನ್ನು ಮಾಡಿದವರು, ಸರ್ಕಾರದಲ್ಲಿ ಕೆಲಸವನ್ನು ಮಾಡಿರುವಾಗ ಅವಕಾಶಗಳನ್ನು ಕೊಡಬೇಕಾಗ್ತದೆ. ಸ್ವಲ್ಪ ಸಮಯವನ್ನು ಕೊಟ್ಟಾಗ ಅದನ್ನು ಸರಿದೂಗಿಸುವ ಕೆಲಸ ಸರ್ಕಾರದಿಂದ ಆಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇನ್ನುಳಿದ ನಾಲ್ಕು ಯೋಜನೆಗಳನ್ನು ಇದೇ ರೀತಿಯಲ್ಲಿ ಬಂದು ತಾವು ಉಡುಪಿಯಲ್ಲಿ ಉದ್ಘಾಟನೆಯನ್ನು ಮಾಡಿ ಜನರ ಮಧ್ಯದಲ್ಲಿ ಸ್ವಲ್ಪ ತಾವಿದ್ದರೆ ಜನರ ಸಮಸ್ಯೆಗಳನ್ನು ಹೇಳ್ಕೊಡುವಂಥ ಅವಕಾಶ ಆಗ್ತದೆ. ಏನಾಗ್ತದೆ ಅಂದರೆ ಪ್ರತಿ ಬಾರಿ ನಮಗೆ ಹೊರಗಿನಿಂದ ಉಸ್ತುವಾರಿ ಸಚಿವರೇ ಬರ್ತಾ ಇದೆ, ಆದರೆ ನೀವು ಹೊರಗಿನವರು ಆಗುವುದಿಲ್ಲ, ಒಳಗಿನವರು ಅನ್ನೋಂಥ ಭಾವನೆಯನ್ನು ಕೊಡಬೇಕು ಅಂತ ಮಾತ್ರ ಕೇಳ್ಕೊಳ್ತಾರೆ. ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿಯಲ್ಲಿ ಆಗ್ತದೆ, ಯಾಕಂದರೆ ನಮಗೆ ಬೇಕಾದಂಥದ್ದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು. ಅದಕ್ಕೋಸ್ಕರ ಹೆಚ್ಚು ಸಮಯವನ್ನು ಬೆಳಗಾವಿಯೊಟ್ಟಿಗೆ ಉಡುಪಿ ಎನ್ನುವ ಕ್ಷೇತ್ರ ಭಾಳ ಮುಖ್ಯ, ಅದು ಅದರೊಟ್ಟಿಗೆ ಉಡುಪಿ ಜಿಲ್ಲೆಯೂ ಸಹ ಭಾಳ ಮುಖ್ಯ ಅಂತ ಹೇಳ್ತಾ, ಯಾಕಂದರೆ ನಾವು 25 ವರ್ಷ ಕಳೆದ ವರ್ಷ ಆಚರಣೆಯನ್ನು ಮಾಡಿದ್ವಿ ಉಡುಪಿ ಜಿಲ್ಲೆಯಲ್ಲಿ ಜಯಸ್ಪಟ್ಟಿಲ್ಲ ಸಂದರ್ಭದಲ್ಲಿ ಉದ್ಘಾಟನೆ ಆದಂಥದ್ದು. ಇನ್ನು ಮುಂದೆ ಏನೇನು ಆಗಬೇಕೆಂಬ ಯೋಜನೆಗಳು ಈ 5 ಗ್ಯಾರಂಟಿಗಳೊಟ್ಟಿಗೆ ಉಳಿದ ಯೋಜನೆಗಳನ್ನು ಸರ್ಕಾರದಿಂದ ತರುವಂಥ ಪ್ರಯತ್ನ ಸಂಸ್ಥೆ ಆಗಲಿ ಅಂತ ಹೇಳ್ತಾ ಎಷ್ಟೊಂದು ಮಹಿಳೆಯರು ಬಂದಿದ್ದಾರೆ. ಮಹಿಳೆಯರಿಗೆಲ್ಲ ರಾಜ್ಯದಾದ್ಯಂತ ಓಡಾಡುವಂಥ ವ್ಯವಸ್ಥೆ ಒಂದಾಗಬೇಕು. ನನಗೆ ಗೊತ್ತಿದೆ ಅವರು ಸುಮ್ಮನೆ ಬಸ್ನಲ್ಲಿ ಓಡಾಡೋದು, ಕೆಲಸ ಇದ್ದಾಗ ಮಾತ್ರ ಓಡಾಡ್ತಾರೆ, ಸರಿಯಾದ ಉಪಯೋಗವನ್ನು ಮಾಡಿಕೊಡ್ತಾರೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಅದರಿಂದ ಎಲ್ಲಿ ಹೋಗ್ತಾರೆ ಅಲ್ಲಿಯೂ ಸ್ವಲ್ಪ ವ್ಯವಹಾರ ಜಾಸ್ತಿ ಆಗ್ತದೆ, ಅದನ್ನು ನಾವು ಆಲೋಚನೆ ಮಾಡಬೇಕು. ಕೇವಲ ಬಸ್ ಹತ್ತಿ ಹೋಗೋದು ಮಾತ್ರ ಅಲ್ಲ, ಅಲ್ಲಿ ಹೋದಾಗ ಆ ದೇಶದ ವೆಚ್ಚವನ್ನು ಆ ಊರಿನಲ್ಲಿ ಮಾಡ್ತಾರೆ, ಅಲ್ಲಿಯ ವ್ಯವಹಾರ ಜಾಸ್ತಿ ಆಗ್ತದೆ. ಇವೆಲ್ಲವನ್ನು ನಾವು ಆಲೋಚನೆ ಮಾಡಬೇಕಂತ ಹೇಳ್ತಾ ಮುಂದಿನ ಯೋಜನೆಗಳನ್ನು ಅತಿ ಶೀಘ್ರದಲ್ಲಿ ಜನರಿಗೆ ಮುಖ್ಯವಾಗಿ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಯಾಕಂದರೆ ನಾವು ಈ ಕೆಲಸವನ್ನು ಮಾಡಿರೋದು ನನ್ನ ಆಗಿನಿಂದ ನೋಡ್ತಾ ಇದ್ದೆ. ಅವರು ಸ್ವಲ್ಪ ಕಾನ್ಫಿಡೆಂಟ್ ಇರ್ತಾರೆ, ಅವರು ಶಿ ಇಸ್ ಆಲ್ವೇಸ್ ಕಾನ್ಫಿಡೆಂಟ್. ಯುವರ್ ಕಾನ್ಫಿಡೆಂಟ್ ಲೆಟ್ ಇಟ್ ಕಂಟಿನ್ಯೂ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. ಮುಖ್ಯ